ಯಸೀನಾ ಮುನ್ಸುದಿ ಹೋಗೋಣ. ಸಚಿವ ಮುನಿರತ್ನ ವಿರುದ್ಧ ಬಹುದೊಡ್ಡ ಒಂದು ಆರೋಪ ಬಂದಿದೆ. ಸಚಿವರಾಗಿದ್ದಾಗ ಮುನಿರತ್ನ ಅವರು ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ರಂತೆ. ಹನಿ ಟ್ರ್ಯಾಪ್ ಮಾಡೋದಕ್ಕಾಗಿನೇ ಎರಡು ಸ್ಟುಡಿಯೋಗಳನ್ನು ಅವರು ಇಟ್ಕೊಂಡಿದ್ರು ಅಂತ ಮುನಿರತ್ನ ಅವರ ಬೆಂಬಲಿಗ ಆಪ್ತ BBMP ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸೊ ಶಾಸಕ ಮುನಿರತ್ನ ಬೆಂಬಲಿಗರಾಗಿದ್ದಂತಹ ವೇಲು ನಾಯ್ಕರ್ BJP ತೊರೆದು ಕಾಂಗ್ರೆಸ್ನ ಸೇರ್ಪಡೆಯಾದರು ಭಾನುವಾರ. ಈ ವೇಳೆ ಮಾತನಾಡಿದ ವೇಲು ನಾಯ್ಕರ್, ಕರೆಸೋದು ಹನಿ ಟ್ರ್ಯಾಪ್ ಮಾಡಿಸೋದು ಹೆದರ್ಸೋದು, ಕರೆಸೋದು ಹನಿ ಟ್ರ್ಯಾಪ್ ಮಾಡಿಸೋದು ಎದುರಿಸೋದು, ನಿಮ್ಮದೊಂದು ಈಸ್ಟ್ಮನ್ ಕಲರ್ ವಿಡಿಯೋ ಇದೆ ಅಂತ ಎದುರಿಸ್ತಾ ಇದ್ರು. JP ಪಾರ್ಕ್ ಮತ್ತು ಡಾಲರ್ಸ್ ಕಾಲನಿಯಲ್ಲಿ ಇದಕ್ಕಾಗಿ ಎರಡು ಸ್ಟುಡಿಯೋಗಳನ್ನು ಕೂಡ ಮಾಡಿಕೊಂಡಿದ್ರು. ಎಷ್ಟಾದರೂ ಮುನಿರತ್ನ ಸಿನಿಮಾ ನಿರ್ಮಾಪಕರಲ್ವಾ, ಹೀಗಾಗಿ ಹನಿ ಟ್ರ್ಯಾಪ್ ಮಾಡಿಸಿ ಎದುರಿಸ್ತಾ ಇದ್ರು ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ರು. ಕೇವಲ ಕರ್ನಾಟಕ TVಯಲ್ಲಿ ಮಾತ್ರ ಆ ಒಂದು ವಿಡಿಯೋ ಇದೆ, ಕರ್ನಾಟಕ TV ಮಾತ್ರ ಆ ಒಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡಿತ್ತು. ಕರ್ನಾಟಕ TVಗೆ ಸಿಕ್ಕಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು, ಅವರು ಮಾತನಾಡಿದ್ದು ಸೇರ್ಪಡೆಯಾಗಿದ್ದು ಎಲ್ಲವೂ ಕೂಡ. ಸೊ ಮುನಿರತ್ನಗೆ ಚುನಾವಣೆ ಎದುರಿಸೋದು ಹೇಗೆ ಅಂತ ನಾವು ಕೇಳ್ತಾ ಇದ್ವಿ. ಆಗ ನಿಮ್ಮದು ಈಸ್ಟ್ಮನ್ ಕಲರ್ ಪಿಕ್ಚರ್ ಇದೆ ತೋರಿಸ್ಲಾ ಅಂತ ಎದುರಿಸ್ತಾ ಇದ್ರು. ಇಲ್ಲ, ಕೆಲಸ ಮಾಡ್ತಾ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ಮುನಿರತ್ನ ಅವರ ಮಾತುಗಳಾಗಿತ್ತು. ಸೊ ಹೀಗಾಗಿ ಮುನಿರತ್ನ ಅವರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನೋದು ವೇಲು ನಾಯ್ಕರ್ ಅವರ ಆರೋಪ. ನಿರ್ಮಾಪಕರಾಗಿದ್ದಂತಹ ಮುನಿರತ್ನ ಅವರು ಮೊದಲ ಸಿನಿಮಾ ಆಂಟಿ ಪ್ರಿಸ್ಸೆ. ಹೀಗಾಗಿ ಮುನಿರತ್ನ ಅವರ ಕಚೇರಿ, ವಿಧಾನಸೌಧ, ವಿಕಾಸಸೌಧ ಎಲ್ಲ ಕಡೆ ಕೂಡ ಬರೀ ಆಂಟಿರೇ ಇರ್ತಾ ಇದ್ರು ಅವ್ರ ಚೇಂಬರಲ್ಲಿ ಅಂತ ಕೂಡ ಆರೋಪವನ್ನು ಮಾಡಿದ್ರು. ಒಟ್ಟಿನಲ್ಲಿ ಮುನಿರತ್ನ ವಿರುದ್ಧ ಮಾಡಿದಂಥ ಈ ಆರೋಪ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ವೇಲು ನಾಯ್ಕರ್ ಹೇಳಿದ ನಿಜಾನಾ, ನಿಜಕ್ಕೂ ಕೂಡ ಹನಿ ಟ್ರ್ಯಾಪ್ ಆಗ್ತಾ ಇತ್ತಾ, ಏನಾಗ್ತಾ ಇತ್ತು ಮುನಿರತ್ನ ವಿರುದ್ಧ ಈ ಆರೋಪಕ್ಕೆ, ಮುನಿರತ್ನ ಏನು ಹೇಳ್ತಾರೆ, ಯಾಕೆ ಈ ಥರ ಇದ್ದಕ್ಕಿದ್ದಂತೆ ಆರೋಪ ಮಾಡಿದ್ರು. ಇದೇ ವೇಲು ನಾಯ್ಕರನ್ನು KGF ವಿಧಾನಸಭಾ ಕ್ಷೇತ್ರಕ್ಕೆ BJP ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಮುನಿರತ್ನ ಟ್ರೈ ಮಾಡಿದ್ರು ವಿಧಾನಸಭಾ ಚುನಾವಣೆಯಲ್ಲಿ. ಅಷ್ಟು ಆಪ್ತರಾಗಿದ್ದರು, ಇದ್ದಕ್ಕಿದ್ದಂತೆ ಮುನಿರತ್ನ ವಿರುದ್ಧ ಆಕ್ರೋಶವನ್ನು, ಸಿಟ್ಟನ್ನು ಹೊರ ಹಾಕಿದ್ದು ಯಾಕೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ತೀರ್ಮಾನ ಪಡ್ಕೊಳ್ಳುತ್ತೆ ಅಂತ. ವೇಲು ನಾಯ್ಕರ್ ಏನು ಮಾತನಾಡಿದರೆ ಬನ್ನಿ, ಕರ್ನಾಟಕ TVಯಲ್ಲಿ ಇರ್ತಕ್ಕಂಥ ಈ ಎಕ್ಸ್ಕ್ಲೂಸಿವ್ ವಿಡಿಯೋ ಅವ್ರು ಏನು ಮಾತಾಡಿದರೆ ನೋಡೋಣ. ಕೆಲವೊಂದು ಕಾರ್ಪೆಟ್ಗಳು ಕರೆಸಿ ಎದುರಿಸೋದು, ನಿಂದು ಈಸ್ಟ್ಮನ್ ಕಲರ್ ಪಿಕ್ಚರ್ ತೆಗೆದಿದ್ದೀನಿ, ಕಾರ್ಪೆಟ್ಗಳನ್ನ ಕರೆಸಿ, ಆ ಫಿಲಂ ಪ್ರೊಡ್ಯೂಸರ್ ಅಲ್ಲ, ಒಬ್ಬೊಬ್ಬರನ್ನೇ ಕರೆದು ಈಸ್ಟ್ಮನ್ ಕಲರ್ ಪಿಕ್ಚರ್ ನೀವು ತೆಗೆದಿದ್ದೀನಿ, ಬಿಲ್ ಬಿಡಬೇಕು, ನನ್ನ ಜೊತೆ ಕೆಲಸ ಮಾಡ್ತೀಯ ಅಂತ ಒಬ್ಬೊಬ್ರು ಎದುರಿಸಿದಾಗ ಏನ್ ಮಾಡ್ತಾರೆ, ಯಾರು ಒಂದೇ ಎರಡು ಎಲ್ಲರೂ ಅಲ್ಲ, ಈಗೇನು ನಾವು ಸೇರ್ಪಡೆ ಆಗಿದ್ದೀವಿ, ಯಾರ್ಯಾರು ಯಾವ ವ್ಯಾಕರಣದಲ್ಲಿ ಸಿಗ್ಲಿಲ್ಲ, ಆತರ ಎದುರ್ತಾ ಇದ್ರು. ಅವಾಗ ಗೊತ್ತಾಯ್ತು ನಮ್ಮ ಶಾಸಕರು ನಿಜವಾದ ಕೆಲಸ ಮಾಡಿಬಿಟ್ಟು ಫಿಲಂ ಮತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಅದನ್ನು ಬಿಟ್ಟು ಎರಡು ಜನರನ್ನು ಎದುರಿಸಕ್ಕೆ ಈಸ್ಟ್ಮನ್ ಕಲರ್ ಪಿಕ್ಚರ್ಸ್ ಪರ್ಸನಲ್ ತಗೊಂತಾರೆ ಅಂತ. ಅದಕ್ಕೆ ಒಂದು ಎರಡು ಮೂರು ಸ್ಟುಡಿಯೋ ಸೆಟ್ ಅಪ್ ಮಾಡಿಕ್ಕಿದ್ರು ಇಲ್ಲಿ JP ಪಾರ್ಕ್ ಒಂದು ಸ್ಟುಡಿಯೋ, ವಿದ್ಯಾರಣ್ಯಪುರದಲ್ಲಿ ಒಂದು ಸ್ಟುಡಿಯೋ, ಯಾರಾದರೂ ಅವ್ರಿಗೆ ಏನಾದರೂ ಡೌಟ್ ಬಂದರೆ ಹೆಣ್ಮಕ್ಕಳನ್ನ ಅವ್ರು ಸಹವಾಸ ಮಾಡಿಸಿ ಫೋನಲ್ಲಿ ಡ್ರಾಪ್ ಮಾಡಿಸಿ ಹನಿ ಟ್ರ್ಯಾಪ್ ಮಾಡಿಸೋದು, ಇಂಥವ್ ಕೆಲಸ ಗಿಡಿಸೋದು. ಅವ್ರು ನಾನು ಯೋಚನೆ ಮಾಡಿದೆ, ಮುನಿರತ್ನ ಅವ್ರದ್ದು ಫಸ್ಟ್ ಸಿನಿಮಾ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಆಂಟಿ ಪ್ಲಿಕ್ಸ್, ಅವ್ರ ಚಲನ ಪಿಕ್ಚರ್ ಫಸ್ಟ್ ಪ್ರೊಡ್ಯೂಸರ್ ಮಾಡಿದ್ರು ಆಂಟಿ ಪ್ಲಿಕ್ಸ್ ಅಂತೇಳಿ. ಅವ್ರ ಮಿನಿಸ್ಟರ್ ಮೇಲೆ ನಾನು ಕಂಡಿದ್ದು, ಯಾವಾಗಾದ್ರೂ ಅವ್ರು ಮಿನಿಸ್ಟರ್ ಚೇಂಬರ್ ಬರಲಿ, ಅವ್ರು 4 ಗಂಟೆಗೆ ಕೂತಿದ್ರು. ಇದು ಅವ್ರು ಮಾಡಿದ ಕೆಲಸ ಮಿನಿಸ್ಟರ್ ಅಂತ ಹೇಳಿದ್ರು. ನಾವು 6 ಕೋಟಿ ಕನ್ನಡಿಗರಿದ್ದೀವಿ, ನಾವು 6-7 ಕೋಟಿ ಜನ ಜನಸಂಖ್ಯೆ ಇದೆ, ಒಂದೇ ಒಂದು ಇದೆ, ಅವ್ರಿಗೆ 365 ದಿನ ದುಡಿದ್ರು ನಮ್ಮ ಟೈಮ್ ಸಾಲ ಒಬ್ಬ ಮಿನಿಸ್ಟರ್ ಅಂತ ಹೇಳಿದ್ಮೇಲೆ ಅಷ್ಟು ಕೆಲಸ ಇರ್ತವೆ ನಮ್ಗೆ. ಹಂಗಾಗಿ ನಾವು ಇವನ್ನ ಕಂಡಾಗ ಯಾವಾಗಲಿ ವಿಧಾನಸೌಧದಲ್ಲಿ 4-5 ಗಂಟೆಗಳಿರೋರು, ಇಲ್ಲೊಂದು ಆಫೀಸ್ ಐತೆ, ಅಲ್ಲೊಂದು 2-3 ಬಿದ್ದಿರೋರು, ಅಜ್ಜಿ ಡಾಲರ್ಸ್ ಕಾಲೇಜಲ್ಲಿ ಒಂದು ಆಫೀಸ್ ಐತೆ, ಅವ್ರ ಮುಖ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ನಾವು ಈಚೆ ಬರ್ದೆ ಅಂತ ಕೇಳಂಗಿಲ್ಲ ಮಾಡಿದ್ದೀವಿ. ಇದೇ ಅವ್ರು 3 ವರ್ಷದ ಮಾಡಿದಂತ ಅಭಿವೃದ್ಧಿ. ಹಂಗಾಗಿ ಇದು ವಿಚಾರಗಳೆಲ್ಲ ತಿಳಿದು ನಾವು ಸಿಕ್ಕಾಪಟ್ಟೆ ಬೇಸತ್ತೋಗಿದ್ದೀವಿ. ಲಾಸ್ಟಲ್ಲಿ ಹಂಗೆ ಹೇಳಿದ್ರು, ಬೇರೆ ಏನಾದರೂ ಕ್ಯಾನ್ಸಲ್ ಮಾಡಿದೆ ಅಂದ್ರೆ ಅವ್ರದ್ದು ಪಿಕ್ಚರ್ ಐತೆ ಅಂತ. ನಾನೇ ಯೋಚನೆ ಮಾಡಿದೆ, ನಾನು ಯಾವಾಗ ಆಕ್ಟ್ ಮಾಡಿದ್ದೀನಿ, ಯಾವ ಫಿಲಮ್ ಆಕ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಅಂತ. ಏನಕ್ಕೂ ಡೌಟ್ ಬಿದ್ದು ನಮ್ಮ ಮನೇಲಿ ಹೇಳಿದೆ, ಮುನಿರತ್ನ ಎಲ್ಲಾರ್ದೊಂದು ಚಿಕ್ಕ ಚಿಕ್ಕದ್ದು ಯಾವ್ದೊಂದು ಪಿಕ್ಚರ್ ಬಿಗ್ ಪಿಕ್ಚರ್ ತೆಗೆದಿದ್ದಾರೆ ಅಂತೆ.
ನಂದು ಐತೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಅವರು ಏನೋ ಒಟ್ಟಿ ಕೇಸ್ ಏನೋ ಮಾಡ್ತಾರಲ್ಲ ಕಂಪ್ಯೂಟರ್ ಸೆಟಪ್ ಮುಖ ಕೆತ್ತುಬಿಟ್ಟು ಎಡಿಟ್ ಡಿಲೀಟ್ ಮಾಡಿ ಕಂಪ್ಯೂಟರ್ ಡಿಸೈನ್ ಮಾಡಿ ಏನೋ ಬಿಟ್ಟಿರ್ತಾರೆ ಏನೋ ಗೊತ್ತಿಲ್ಲ ಅಂದೇಳ ತೋರ್ಸ್ಬಿಟ್ಟು ನೀವು ನಂಬಿಟ್ಟಿಯ ಅಂತ ನಮ್ಮ ಮನೆಯವ್ರು ಹೇಳಿದ್ರು ನಿಜವಾಗ ನೀನೇನಾದ್ರು ಮಾಡಿದ್ದೀಯ ಅಂತ ಆನೆ ಮಾಡಿ ಯಾವುದೋ ಮಾಡಲಿಲ್ಲ ಅಂತ ಆದ್ರೂ ನಮ್ಮ ಹೆಂಗಸರು ಮಾತಾಡಿದ್ರು ಗಂಡಸರು ನಂಬಂಗಿಲ್ಲ ಅಕಸ್ಮಾತ್ ಏನಾದ್ರೂ ಆಗಿದ್ರು ಮುಂದಿನ ಪಿಕ್ಚರ್ ಕಾಶಿ ಕೊಡ್ತಾರೆ ಅಂದ್ರು ಮುಂದಿನ ಸಿನಿಮಾಗೆ ಕಾಶಿ ಕೊಡ್ತಾರ ಈ ಒಂದೇ ಪಿಕ್ಚರ್ ಇರಲಿ ಅಂತ ದಯವಿಟ್ಟು ತಾಯಿ ನಾನು ಒಂದು ಪಿಕ್ಚರ್ ಲಾಕ್ ಮಾಡಲಿಲ್ಲ ಏನ ಎಡಿಟ್ ಏನೋ ಮಾಡಿದ್ರು ನಿಮ್ಮ ಸೆನ್ಸ್ ಅಂತ ಈ ರೀತಿಯಲ್ಲಿ ಎದುರಿಸೋದು ಯಾರನ್ನ ಲೀಡರ್ ಅನ್ನು ಎದುರಿಸೋದು ಮತ್ತೆ ಕಾರ್ಯಕರ್ತರ ಕತೆ ಕೇಳ್ಕೊಳ್ರಿ ಯಾರಾದ್ರೂ ಯಾವ್ದಾದ್ರೂ ಒಂದು ಪಾಠ ಹಿಡಿದು ಅಂದ್ರೆ ಪೊಲೀಸರನ್ನ ಎದುರಿಸ್ತಾರೆ ಪಾಪ ಪೊಲೀಸರು ಏನ್ ತಪ್ಪಿಲ್ಲ ಯಾರೋ ಒಬ್ಬರನ್ನ ಕಲಸಿ ಇವ್ರು ಹೊಡೆದಾ ಬಿಡ್ದಾ ಅಂತ ಸರ್ಟ್ ಹಾಕೊಂಡು ಕಂಪ್ಲೇಂಟ್ ಕೊಡ್ಸೋದು ಪೊಲೀಸರು ಮುಖ ಮುಖ ನೋಡ್ತಾರೆ ಅವ್ರು ಗೊತ್ತು ಸತ್ಯ ಇದೆ ಏನು ಮಾಡೋಕ್ಕಾಗಲ್ಲ ಅಂತ ಇದರ ನಮ್ಮ ನಂಜುಂಡಪ್ಪ ಅವ್ರು ಹೇಳ್ದಂಗೆ ನೂರಾರು ಕೇಸ್ ಸಾವಿರಾರು ಕೇಸ್ ಕಾರ್ಯಕರ್ತರ ಮೇಲೆ ಬಿದ್ದಿದೆ ಆದ್ರೆ ನೀವು ಒಂದು ತಿಳ್ಕೊಳ್ಳಿ ಇವತ್ತು ಏನ್ ಜಾಯಿನ್ ಆಗ್ತೇವೆ ನಾವು ಯಾವ ಕಾರ್ಪೊರೇಟರ್ಗಳು ಇದಕ್ಕೆ ನಾವು ಸಹಕಾರ ಮಾಡಲಿಲ್ಲ ಯಾರು ಬಂದಿಲ್ಲ ಅವ್ರಿಗೆ ಸಹಕಾರ ಮಾಡಿದ್ದಾರೆ ನಾವಂತ ಅನಾಚಾರ ಯಾರು ಸಹಕಾರ ಮಾಡಲಿಲ್ಲ ಇಂತ ಕಿಡಿಗೇಡಿ ಕೆಲಸ ಏನೇನು ಅಗರ್ಗಳು ಮಾಡಿರುವಂಥದ್ದು ಇದನ್ನೆಲ್ಲ ಮನಸ್ಸು ಬೇಜಾರಾಗಿ ನಮಗೆ ಡಿ ಕೆ ಸುರೇಶ್ ಸಾಹೇಬ್ರ ಹೊಸರೊಬ್ರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೊಸಬ್ರಲ್ಲ ಅವ್ರನ್ನ ಅವ್ರ ಕಾಯ್ಕೆ ಕೇಳಿ ನಾವೆಲ್ಲ ಬೆಳೆದಂಥವ್ರು